ಮೇಡಮ್, ಸುರಕ್ಷಿತ ಗರ್ಭಪಾತ ಎಂದರೆ ಏನು? ಸುರಕ್ಷಿತ ಗರ್ಭಪಾತ ಅಂತ ಹೇಳಿದರೆ ನಾವು ಗರ್ಭಪಾತವನ್ನು ಮಾಡಿಸೋದಕ್ಕೆ ಒಂದು ಸುರಕ್ಷಿತವಾದ ಜಾಗ ಇರಬೇಕು. ಹಾಗಂತ ಹೇಳಿದರೆ ಒಂದು ರಿಜಿಸ್ಟರ್ಡ್ ಹಾಸ್ಪಿಟಲ್ ಅಂತ ಹೇಳ್ತೀವಿ. MTP ಆ್ಯಕ್ಟ್ ಪ್ರಕಾರ ಒಂದು ಹಾಸ್ಪಿಟಲ್ಗಳು ನೋಂದಣಿಯಾಗಿರಬೇಕು ಆ್ಯಕ್ಟ್ ಕೆಳಗಡೆ. ಡಾಕ್ಟ್ರು ಮಾಡ್ತಕ್ಕಂಥವ್ರು ಸಹ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟಿಷನರ್ ಆಗಿರಬೇಕು. ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ದ ಪ್ಲೇಸ್ ವೇರ್ ವಿ ಆರ್ ಡೂಯಿಂಗ್ ಆ್ಯಂಡ್ ಹೂ ಈಸ್ ಡೂಯಿಂಗ್ ಆ್ಯಂಡ್ ವೆನ್ ವಿ ಆರ್ ಡೂಯಿಂಗ್ ದ MTP. ಪ್ರೆಗ್ನೆನ್ಸಿನಲ್ಲಿ ಅವಳು ಅಬಾರ್ಷನ್ ಮಾಡಿಸ್ಕೋಬೇಕಾದ್ರೆ ಯಾವುದೇ ತೊಂದರೆ ಆಗದೆ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ತುಂಬ ಮುಖ್ಯವಾದದ್ದು. ಇದನ್ನೇ ಸುರಕ್ಷಿತವಾದ ಒಂದು ಗರ್ಭಪಾತ ವಿಧಾನ ಅಂತ ಹೇಳ್ತೀವಿ. ಪ್ರೆಗ್ನೆಂಟ್ ವುಮೆನ್ ಯಾವ ಟೈಮಲ್ಲಿ ಅಬಾರ್ಷನ್ ಮಾಡಿಸ್ಕೋಬಹುದು ಮತ್ತೆ ಅದರಲ್ಲಿ ಯಾವ್ಯಾವ ಮೆಥಡ್ಸ್ಗಳಿದ್ದಾವೆ? ಪ್ರೆಗ್ನೆನ್ಸಿನಲ್ಲಿ ಯಾವ ಟೈಮಲ್ಲಿ ಅಬಾರ್ಷನ್ ಅಂತ ಹೇಳಿದರೆ ನಾವು ಅವ್ರದ್ದು ಇಂಡಿಕೇಶನ್ ನೋಡ್ಕೋಬೇಕು, ಯಾವ ಕಾರಣಕ್ಕೋಸ್ಕರ ಅವರು ಅಬಾರ್ಷನ್ನ ಮಾಡಿಸ್ಕೋತಾ ಇದ್ದಾರೆ. ಈಗ ಕೆಲವೊಬ್ಬರು ಮದುವೆಯಾಗಿ 2 ತಿಂಗಳಾಗಿರುತ್ತೆ, ನಮಗೆ ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡೋಕ್ಕೆ ಇಷ್ಟ ಇಲ್ಲ ಮೇಡಮ್, ನಮ್ಮದು ಪ್ರೊಫೆಷನ್ ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ, ನನಗೆ ಅಬಾರ್ಷನ್ ಮಾಡಿಕೊಡಿ ಅಂತ ಬರ್ತಾರೆ. ಅವ್ರು ಕೇಳಿದ್ದಾರೆ ಅಂದಕ್ಷಣಕ್ಕೆ ನಾವು ಅಬಾರ್ಷನ್ ಮಾಡಲಿಕ್ಕೆಲ್ಲ ಹೋಗಬಾರ್ದು. ಅವರಿಗೆ ನಿಜವಾಗ್ಲೂ ತೊಂದರೆ ಇದೆಯಾ, ಪ್ರೊಫೆಷನಲ್ಲಿ ಅವ್ರಿಗೆ ಏನಾದರೂ ಅಫೆಕ್ಟ್ ಆಗ್ತಿದೆಯಾ, ಅಥವಾ ಕೆಲವೊಮ್ಮೆ ಅಂತೇಳಿದ್ರೆ 30 ವರ್ಷ ಆಗಿರುತ್ತೆ, 32 ವರ್ಷ ಆಗಿರ್ತಾರೆ, ಮದುವೆಯಾಗಿ 2 ತಿಂಗಳಾಗಿರುತ್ತೆ, ಪ್ರೆಗ್ನೆನ್ಸಿ ಆಗಿರ್ತಾರೆ, ಅವ್ರು ಕೇಳಿದ್ರು ಅಂತ ನಾವು ಅಬಾರ್ಷನ್ ಮಾಡಿಕೊಟ್ರೆ ಅವರಲ್ಲಿ ಅಂಡಾಣುಗಳಲ್ಲಿ ಅಂಡಾಣು ಕೊರತೆ ಇರ್ಬೋದು. ಸೊ ನಾವು ಅಬಾರ್ಷನ್ ಅವಾಗ ಮಾಡದೇ ಇರೋ ರೀತಿಯಲ್ಲಿ ಪಾಸಿಟಿವ್ ಆಗಿ ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡಲಿಕ್ಕೆ ಅವ್ರನ್ನ ಆದಷ್ಟು ನಾವು ಕೌನ್ಸಿಲಿಂಗ್ ಮಾಡಬೇಕಾಗತ್ತೆ. ಹಾಗೆ ಏನಂತ ಹೇಳಿದರೆ ಕೆಲವೊಂದು ಕಾರಣಗಳಿಂದ ಈಗ ರೇಪ್ ಇರ್ಬೋದು, ಮೆಂಟಲಿ ರಿಟಾರ್ಡೆಡ್ ಇರ್ಬೋದು, ಈಗ ಮೈನರ್ ಇರ್ಬೋದು, ಆ ಥರ ಇದ್ದಾಗೆಲ್ಲ ನಾವು ಅವರ ಒಂದು ಹ್ಯುಮ್ಯಾನಿಟರಿ ಗ್ರೌಂಡ್ ಮೇಲೆ ನಾವು ಅಬಾರ್ಷನ್ ಮಾಡಬೇಕಾಗತ್ತೆ. ಅಬಾರ್ಷನ್ ಏನಂತ ಹೇಳಿದರೆ ಅಪ್ ಟು 20 ವೀಕ್ಸ್ವರೆಗೆ, ಇವಾಗಿನ ಒಂದು 2021 ಅಮೆಂಡ್ಮೆಂಟ್ ಪ್ರಕಾರ 20 ವಾರದ ತನಕ ನಾವು ಈ ಅಬಾರ್ಷನ್ ಪ್ರೋಸೆಸ್ನ ಮಾಡ್ಬೋದು. 20 ವಾರದ ತನಕ ಅಬಾರ್ಷನ್ ಪ್ರೋಸೆಸ್ ಮಾಡಲಿಕ್ಕೆ ಒಬ್ಬರು ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ ಒಂದು ಅವಶ್ಯಕತೆ ಇರುತ್ತೆ. 20 ವಾರದ ನಂತರ ನಾವೇನಾದರೂ ಮಾಡಬೇಕಾದ್ರೆ 20 ರಿಂದ 24 ವಾರದ ನಂತರ ಅಲ್ಲಿವರೆಗೂ ಮಾಡಬೇಕು ಅಂತೇಳಿದ್ರೆ ಇಬ್ಬರ ಒಂದು ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ನ ಅವಶ್ಯಕತೆ ಇರುತ್ತೆ. ಇದರಲ್ಲಿ 2 ವಿಧಾನಗಳಿರುತ್ತೆ ಅಬಾರ್ಷನ್ ಮಾಡಲಿಕ್ಕೆ, ಒಂದು ಮೆಡಿಕಲ್ ಮೆಥಡ್, ಇನ್ನೊಂದು ಸರ್ಜಿಕಲ್ ಮೆಥಡ್ ಅಂತ ಹೇಳಿ. ಅಪ್ ಟು 7 ವೀಕ್ಸ್, ಈಗ ಪ್ರೆಗ್ನೆನ್ಸಿ ಆದಾಗಿಂದ ಹಿಡಿದು 7 ವಾರದ ತನಕ ನಾವು ಮಾತ್ರೆಗಳನ್ನು ಕೊಟ್ಟು ಮಾತ್ರೆಗಳ ಮುಖಾಂತರ ಅಬಾರ್ಷನ್ ಪ್ರೋಸೆಸ್ನ ನಾವು ಮಾಡ್ಬೋದು. ಕೆಲವೊಂದು ಪ್ರಕಾರ 9-10 ವಾರದ ತನಕನೂ ಸಹ ಮಾತ್ರೆಗಳನ್ನ ಕೊಡಬಹುದು ಅಂತ ಹೇಳ್ತಾರೆ. ಬಟ್ ಸುರಕ್ಷಿತವಾದ ವಿಧಾನದಲ್ಲಿ ಮಾಡಬೇಕು ಅಂತ ಹೇಳಿದ್ರೆ 7 ವಾರದ ತನಕ ಮಾತ್ರ ಕೊಡಬೇಕಾಗತ್ತೆ. ಅವ್ರಿಗೂ ಟ್ಯಾಬ್ಲೆಟ್ಗಳಿಂದನೇ ಸಹ ಒಂದು ಹಾರ್ಮೋನ್ ಎಫೆಕ್ಟ್ ಕ್ರಿಯೇಟ್ ಆಗಿ ಅದು ಗರ್ಭಕೋಶದಲ್ಲಿ ಒಂಥರ ಕಾಂಟ್ರಾಕ್ಷನ್ಸ್ ಥರ ಬಂದು ಅದು ಹಾಗೆ ಎಕ್ಸ್ಪೆಲ್ ಆಗೋ ಥರ ಮಾಡುತ್ತೆ. ತದನಂತರ ಈಗ 10 ವಾರಗಳ ನಂತರ ನಾವೇನಾದರೂ ಅವ್ರಿಗೆ ಅಬಾರ್ಷನ್ ಮಾಡಬೇಕು ಅಂತ ಹೇಳಿದರೆ ಮಾತ್ರೆಗಳು ಖಂಡಿತ ಅವ್ರಿಗೆ ವರ್ಕ್ ಆಗೋದಿಲ್ಲ. ಅಲ್ಲಿ ಸರ್ಜಿಕಲ್ ಮೆಥಡ್ ಅಂತ ಹೇಳ್ತೀವಿ, DNC ಅನ್ನೋ ಒಂದು ಪ್ರೊಸೀಜರ್ನ ಮಾಡಬೇಕಾಗತ್ತೆ. ಗರ್ಭಪಾತ ಎಷ್ಟು ಸುರಕ್ಷಿತ? ಗರ್ಭಪಾತ ಎಷ್ಟು ಸುರಕ್ಷಿತ ಅಂತ ಹೇಳಿದರೆ, ಈಗ ಸುರಕ್ಷಿತವಾದ ಗರ್ಭಪಾತ ಅಂತ ಅಂದರೆ ನಾನು ಏನು ಅಂತ ಹೇಳಿದೆ, ಅವೆಲ್ಲ ಕ್ರೈಟೀರಿಯನ್ಸ್ ಮೀಟ್ ಮಾಡಿ ನಾವು ಗರ್ಭಪಾತ ಮಾಡ್ತೀವಿ ಅಂತ ಹೇಳಿದರೆ ಅದು 100% ಸುರಕ್ಷಿತವಾಗೇ ಇರುತ್ತೆ. ಅಂದರೆ ಒಂದು ಸೋಂಕು ರಹಿತವಾದ ಜಾಗದಲ್ಲಿ ಒಂದು ನುರಿತ ವೈದ್ಯರಿಂದ ನಾವು ಗರ್ಭಪಾತವನ್ನು ಮಾಡಿಸೋದ್ರಿಂದ ಖಂಡಿತವಾಗ್ಲೂ ಅದು ಸುರಕ್ಷಿತವಾಗಿರುತ್ತೆ. ಈಗ ಕೆಲವೊಬ್ಬರು ಪಪ್ಪಾಯ ತಿಂದು ಅಬಾರ್ಷನ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾರೆ, ಮೊದಲಿತ್ತು ಸ್ವಲ್ಪ ಈಗ ಕಡಿಮೆ ಇದೆ, ಆದರೂ ಇನ್ನೂ 100% ಹೋಗಿಲ್ಲ, ಅದರ ಬಗ್ಗೆ ನಿಮ್ಮ ಒಪಿನಿಯನ್? ನಾವು ಈಗ 21ನೇ ಶತಮಾನದಲ್ಲಿ ಇದ್ದೀವಿ, ವೈಜ್ಞಾನಿಕ ತಳಹದಿಯಲ್ಲಿ ನಮ್ಮ ಚಿಂತನೆಗಳು ಮುಂದುವರಿಬೇಕಾಗತ್ತೆ. ಪಪ್ಪಾಯ ತಿನ್ನೋದಿಂದಾಗಲಿ ಬೇರೆ ಥರದ ಒಂದು ವಿಧಾನಗಳಿಂದಾಗಲಿ ಖಂಡಿತವಾಗ್ಲೂ ಅದು ಗರ್ಭಪಾತ ಆಗೋದಿಲ್ಲ. ಅದು ಒಂದು ನ್ಯೂಟ್ರಿಷಿಯಸ್ ಫುಡ್, ಇನ್ಫ್ಯಾಕ್ಟ್ ಮಗು ಬೆಳಿಲಿಕ್ಕೆ ಅದು ತುಂಬಾ ಚೆನ್ನಾಗಿ ಡೆವಲಪ್ ಮಾಡುತ್ತೆ. ಒಳ್ಳೆಯದು. ಈ ಅಬಾರ್ಷನ್ ಪ್ರೋಸೆಸ್ ನಲ್ಲಿ ಮಹಿಳೆಯರಿಗೆ ಏನೋ ತುಂಬಾ ನೋವು ಜಾಸ್ತಿ ಆಗುತ್ತಾ ಅಂತ ಅದೊಂದು ಭಯ ಜಾಸ್ತಿ ಕಾಡ್ತಾ ಇರುತ್ತೆ ಮಹಿಳೆಯರಿಗೆ. ಈಗ 2 ವಿಧಾನ ಹೇಳಿದೆ, ಒಂದು ಮೆಡಿಕಲ್ ಮೆಥಡ್, ಇನ್ನೊಂದು ಸರ್ಜಿಕಲ್ ಮೆಥಡ್ ಅಂತ ಹೇಳಿ. ಮೆಡಿಕಲ್ ಮೆಥಡ್ ಅಲ್ಲಿ ಅದು ಮಾತ್ರೆಗಳನ್ನ ಅವ್ರು ನುಂಗಿದ ಮೇಲೆ ಅದು ಯುಟ್ರಸ್ ಕಾಂಟ್ರಾಕ್ಷನ್ ಆಗಿ ಸ್ವಲ್ಪ ಪೇಯ್ನ್ ಎಲ್ಲ ನೋವು ಬಂದೇ ಬರುತ್ತೆ, ಅದು ಪ್ರೋಸೆಸ್ ಆಫ್ ಡೆಲಿವರಿ ತರನೇ ಆಗ್ತಾ ಇರುತ್ತೆ ಹೊರಗಡೆ ಹೋಗ್ಲಿಕ್ಕೆ. ಈಗ ಸರ್ಜಿಕಲ್ ಮೆಥಡ್ ಅಂತ ಹೇಳಿದ್ರೆ ಅದು DNC ಮಾಡ್ತೀವಿ, ಯೂಶಲಿ ಅದು ನೋವು ಇರೋದಿಲ್ಲ, ಅನಸ್ಥೀಷಿಯಾ ಕೊಟ್ಟು ಮಾಡೋದ್ರಿಂದ ಅವ್ರಿಗೆ ಅಷ್ಟೊಂದೇನು ಪೇಯ್ನ್ ಫೀಲ್ ಆಗ್ಲಿಕ್ಕಿಲ್ಲ. ಅಬಾರ್ಷನ್ಗೆ ಸೈಡ್ ಎಫೆಕ್ಟ್ಸ್ ಏನಾದ್ರೂ ಇದೆಯಾ? ಮುಂದೆ ಅವ್ರಿಗೆ ಏನಾದ್ರು ಫ್ಯೂಚರ್ ಪ್ರಾಬ್ಲಮ್ ಆಗುತ್ತಾರೆ? ಸರಿಯಾದ ರೀತಿಯಲ್ಲಿ ಎಲ್ಲ ಸುಸಜ್ಜಿತವಾದ ಲೈಸೆನ್ಸ್ಡ್ ಹಾಸ್ಪಿಟಲ್ ಅಲ್ಲಿ ಮತ್ತೆ ನುರಿತ ವೈದ್ಯರ ಕೆಳಗೆ ನಾವು ಅಬಾರ್ಷನ್ ಮಾಡಿಸೋದ್ರಿಂದ ಖಂಡಿತವಾಗ್ಲೂ ಯಾವುದೇ ಕಾಂಪ್ಲಿಕೇಶನ್ಸ್ ಆಗೋದಿಲ್ಲ. ಆದರೂ ಕೆಲವೊಮ್ಮೆ ಯಾವುದೇ ಒಂದು ಸರ್ಜಿಕಲ್ ಪ್ರೊಸೀಜರ್ ಆಗಿರ್ಬೋದು, ಅನಸ್ಥಿಷಿ ಆಗಿರ್ಬೋದು, 100% ಸೇಫ್ ಅಂತ ಯಾವ ವಿಧಾನಗಳು ಸಹ ಇಲ್ಲ. ಹಾಗಾಗಿ ಕೆಲವೊಮ್ಮೆ ಏನಂದರೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ, ಪ್ರೊಸೀಜರ್ ಮಾಡಬೇಕಾದ್ರೆ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ತುಂಬ ದೊಡ್ಡದಾಗಿದ್ದು ಅಥವಾ ಗರ್ಭಕೋಶ ಏನಾದರೂ ತುಂಬ ಮೆದುವಾಗಿದ್ದರೆ ಕೆಲವೊಮ್ಮೆ ಪ್ರೊಸೀಜರ್ ಮಾಡುವಾಗ ಪರ್ಫೊರೇಷನ್ ಅಂತ ಹೇಳ್ತೀವಿ, ತೂತ ಆಗೋ ಚಾನ್ಸಸ್ ಇರುತ್ತೆ. ಹೀಗೆ
ಈ ತರದಿರುತ್ತೆ. ಇನ್ಫೆಕ್ಷನ್ ಎಲ್ಲ ಆಗಿ ಅವರು ಮಾತ್ರೆಗಳನ್ನೆಲ್ಲ ಸರಿಯಾಗಿ ಆಂಟಿಬಯೋಟಿಕ್ಸ್ ಎಲ್ಲ ತಗೊಳ್ದೆ ಹೋದ್ರೆ ಗರ್ಭ ನಾಳಗಳು ಬಂದಾಗಿ ಮುಂದಕ್ಕೆ ಅವ್ರಿಗೆ ಪ್ರೆಗ್ನೆನ್ಸಿ ಆಗೋ ಸಾಧ್ಯತೆಗಳು ಸಹ ಕೆಲವೊಮ್ಮೆ ಕಡಿಮೆ ಆಗುತ್ತೆ. ಎಲ್ಲರಿಗೂ ಇರುತ್ತೆ, ಲಾಂಗ್ ಟರ್ಮ್ ಅಲ್ಲಿ ಏನಾದ್ರು ಪ್ರೆಗ್ನೆಂಟ್ ಆಗಿ ಮತ್ತೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಅಂತ. ನಮ್ಮ ದೇಶದಲ್ಲಿ ಗರ್ಭಪಾತ ಲೀಗಲ್ಲ ಇಲ್ಲಿಗಲ್ಲ? ಈಗ ಲೀಗಲೈಸ್ಡ್ ಆಗಿದೆ, ಕಾನೂನು ಪ್ರಕಾರ ನಾವು ಗರ್ಭಪಾತವನ್ನು ಮಾಡ್ಬೋದು. ಅದ್ರ ಬಗ್ಗೆ ಯಾವ ರೀತಿ ಮಾಡಬೇಕು, ಎಷ್ಟು ವಾರದವರೆಗೂ ಮಾಡಬೇಕು ಅಂತ ನಾವು ಆಗಲೇ ಚರ್ಚೆ ಮಾಡಿದ್ದೀವಿ. ಇನ್ ಕೇಸ್ ಅವ್ರು ಏನಾದ್ರು ಮೈನರ್ ಆಗಿದ್ರೆ, ಈಗ ಅಬಾರ್ಷನ್ ಮಾಡಿಸ್ಕೋಬೇಕಂತ ಮಹಿಳೆ ಏನಾದ್ರು ಮೈನರ್ ಆಗಿದ್ರೆ ಅವ್ರಿಗೆ ಏನು ರೂಲ್ಸ್ ಇದೆ? ಯಾರು ಕನ್ಸೆಂಟ್ ವರ್ಷಕ್ಕಿಂತ ಮುಂಚೆ ಏನಾದರೂ ಅವರು ಪ್ರೆಗ್ನೆನ್ಸಿ ಆಗಿ ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡಲ್ಲ ಅಂತ ಬಂದರೆ ಆ ಒಂದು ಸಮಯದಲ್ಲಿ ಅವ್ರದ್ದು ಗಾರ್ಡಿಯನ್ನು ಅಥವಾ ಪೇರೆಂಟ್ಸ್ ಯಾರ್ದಾದ್ರೂ ಒಂದು ಒಪ್ಪಿಗೆಯನ್ನು ತಗೊಂಡು ಕನ್ಸೆಂಟ್ ತಗೊಂಡೇ ನಾವು ಮುಂದುವರಿಬೇಕಾಗುತ್ತೆ. ಅದು ಲೀಗಲ್. ಹೌದು, ಲೀಗಲ್. ಗಾರ್ಡಿಯನ್ಸ್ ಒಪ್ಪಿಗೆ ಕೊಟ್ಟರು ಅಂದರೆ ಲೀಗಲ್. ಖಂಡಿತ ಖಂಡಿತ. ಓಕೆ ಮೇಡಮ್, ಇನ್ ಕೇಸ್ ಅನ್ಮ್ಯಾರಿಡ್ ಆಗಿದ್ರೆ? ಅನ್ಮ್ಯಾರಿಡ್ ಆಗಿದ್ರು ಅಷ್ಟೇ, ಅವ್ರದ್ದು ಅವ್ರು ಹೇಳಿದ್ರು ಅಂತ ಮಾಡ್ಲಿಕ್ಕಾಗಲ್ಲ, ಗಾರ್ಡಿಯನ್ಸ್ ಯಾರಾದ್ರೂ ಒಪ್ಪಿಗೆ ತಗೊಂಡೇನೆ ನಾವು ಮಾಡಬೇಕಾಗುತ್ತೆ. ಗಾರ್ಡಿಯನ್ಸ್ ಬೇಡ, ಅವ್ರ ಪಾರ್ಟ್ನರ್ ಬಂದ್ರೆ? ಹಾಂ ಖಂಡಿತ, 18 ವರ್ಷದ ಮೇಲ್ಪಟ್ಟ ಎಲ್ಲ ಅವ್ರು ಆಗಿದ್ರೆ ಅವ್ರು ಬಂದ್ರೆ ನಾವು ಒಪ್ಪಿಗೆ ತಗೊಂಡು ನಾವು ಮಾಡ್ಬೋದು. ಜೊತೆಗೆ ಯಾರಾದ್ರೂ ಒಬ್ರು ಬಂದ್ರು ಮಾಡ್ಬೋದು. ಅಂದ್ರೆ ಜೊತೆಗೆ ಯಾರಾದ್ರೂ ಬರಂಗಿಲ್ಲ, ಜವಾಬ್ದಾರಿ ಇರ್ತಕ್ಕಂತ ವ್ಯಕ್ತಿ ಬಂದು ಅವರು ಕನ್ಸೆಂಟ್ ಕೊಟ್ಟು ಯಾವುದೇ ಒಂದು ಪ್ರಾಬ್ಲಮ್ಗಳಾದ್ರೂ ಅವರು ಒಂದು ಜವಾಬ್ದಾರಿ ಇರಬೇಕು. ಹಾಗೆ ಲೀಗಲ್, ಅದೇನು ಇಲ್ಲೀಗಲ್ ಅಂತ ಇಲ್ಲ. ಸಹಜವಾಗಿ ಎಲ್ಲರಿಗೂ ಮುಜುಗರ ಅನ್ನೋದು ಒಂದು ಇರುತ್ತೆ, ಅವರ ಪ್ರೈವೇಸಿ ಬಗ್ಗೆ ಕಾನ್ಫಿಡೆನ್ಸಿಯಲ್ ಆಗಿ ಇರಬೇಕು, ಇದು ವಿಷಯ ಹೊರಗಡೆ ಹೋಗಬಾರ್ದು ಅಂತ. ಅದ್ರ ಬಗ್ಗೆ ನಮ್ಮ ಕಾನೂನು ಏನು ಹೇಳುತ್ತೆ, ಮತ್ತೆ ನಿಮ್ಮ ಹಾಸ್ಪಿಟಲ್ ಅಲ್ಲಿ ಅದ್ರ ಬಗ್ಗೆ ಯಾವುದೇ ಒಂದು ವ್ಯಕ್ತಿ ಮಹಿಳೆ ಆಗಿರ್ಲಿ ಪುರುಷರಾಗಿರ್ಲಿ ವೈದ್ಯರ ಬಳಿ ಹೋದಾಗ ಯಾವುದೇ ಒಂದು ಪ್ರಾಬ್ಲಮ್ ಹೋದ್ರು ನಾವು ಪ್ರೈವೇಸಿ ಮೇಂಟೈನ್ ಮಾಡೋದು ನಮ್ಮ ಆದ್ಯ ಕರ್ತವ್ಯ ಆಗಿದೆ. ಅದೇ ರೀತಿ ಒಂದು ಗರ್ಭಪಾತ ಮಾಡಿಸ್ಕೊಳ್ಲಿಕ್ಕೆ ಬಂದಾಗ್ಲೂ ಸಹ ಆ ಒಂದು ವಿಷಯವನ್ನ ಯಾರು ಮಾಡಿಸ್ಕೊಳ್ಲಿಕ್ಕೆ ಬಂದಿರ್ತಾರೋ ಅವ್ರಿಗೆ ಬಿಟ್ಟು ನಾವು ಯಾರಿಗೂ ಸಹ ಇದು ಮಾಡಲ್ಲ. ಲೀಗಲಿ ಆಲ್ಸೋ ಇಟ್ ಹ್ಯಾಸ್ ಬಿನ್ ಟೋಲ್ಡ್ ಅಬೌಟ್ ದಿಸ್. ಏನಾದರೂ ಒಂದು ನಾವು ಅದನ್ನು ನಾವು ಪ್ರೈವೇಸಿ ಕಾನ್ಫಿಡೆನ್ಷಿಯಾಲಿಟಿ ನಾವು ಮೇಂಟೈನ್ ಮಾಡಲಿಲ್ಲ ಅಂತ ಹೇಳಿದರೆ ವೈದ್ಯರು ಸಹ ಕಾನೂನುಬದ್ಧವಾಗಿ ಅವರು ಶಿಕ್ಷೆಗೆ ಒಳಗಾಗೋ ಸಾಧ್ಯತೆಗಳಿರುತ್ತೆ ಅಂತ ಪ್ರಕಾರ. ಮೇಡಮ್, ಈಗಿನ ಕೊನೆಯದಾಗಿ, ಅಬಾರ್ಷನ್ ನಂತರ ಮಹಿಳೆಯರು ಸಹಜ ಸ್ಥಿತಿಗೆ ಬರೋಕ್ಕೆ ಎಷ್ಟು ದಿನ ಬೇಕಾಗುತ್ತೆ, ಮತ್ತು ಅವರ ಆರೋಗ್ಯದ ಬಗ್ಗೆ ಹೇಗೆ ಕಾಳಜಿ ತಗೋ? ಅಬಾರ್ಷನ್ ಆದಮೇಲೆ ಅವರು ಒಂದು ವಾರ ಅಥವಾ 2 ವಾರ ತನಕ ರೆಸ್ಟ್ ತಗೊಂಡ್ರೆ ಸಾಕಾಗುತ್ತೆ. ಯಾಕೆಂದರೆ ಮಧ್ಯದಲ್ಲಿ ಸ್ವಲ್ಪ ಬಾಡಿನಲ್ಲಿ ಹಾರ್ಮೋನ್ ಲೆವೆಲ್ಲು ನಾರ್ಮಲ್ಗೆ ಬರಲಿಕ್ಕೆ ಒಂದು 2 ವಾರಗಳು ರೆಸ್ಟ್ ತಗೊಂಡ್ರೆ ಸಾಕಾಗುತ್ತೆ. ಅಬಾರ್ಷನ್ ಆದಮೇಲೆ ಅವರು ಕೆಲವೊಂದು ಮಾತ್ರೆಗಳನ್ನ ಕೊಟ್ಟಿರ್ತೀವಿ, ಆ್ಯಂಟಿಬಯೋಟಿಕ್ಸ್ ಕೊಟ್ಟಿರ್ತೀವಿ ಸೋಂಕು ಆಗ್ದಂಗಿರಲಿ ಅಂತೇಳಿ, ಅದನ್ನು ಒಂದು 5 to 7 days ತಗೋಬೇಕಾಗುತ್ತೆ. ಹಾಗೆ ಒಂದು ಕಾಂಟ್ರಸೆಪ್ಷನ್ ಬಗ್ಗೆ, ಗರ್ಭ ನಿರೋಧಗಳ ಬಗ್ಗೆನೂ ಸಹ ಅವ್ರಿಗೆ ಅರಿವರಿಬೇಕು. ಅವರ ಒಂದು ದೇಹ ಸ್ಥಿತಿಗೆ ಅನುಗುಣವಾಗಿ, ವಯಸ್ಸಿನ ಅನುಗುಣವಾಗಿ ಅವರಿಗೆ ಮಾತ್ರೆಗಳ ಅವಶ್ಯಕತೆ ಇದೆಯಾ ಅಥವಾ ಕಾಪಟ್ಟಿ ಅವಶ್ಯಕತೆ ಇದೆಯಾ ಅಂತ ವೈದ್ಯರು ಒಂದು ಡಿಸೈಡ್ ಮಾಡಿ ಹೇಳ್ತಾರೆ. ಮತ್ತು ಅಂತರ ಎಷ್ಟು ಬೇಕು ಅನ್ನೋದು, ಈಗ ಒಂದು ಮಗು ಇರುತ್ತೆ, ಇನ್ನು ಬೈ ಚಾನ್ಸ್ ಪ್ರೆಗ್ನೆನ್ಸಿ ಆಗಿ ಅಬಾರ್ಷನ್ ಮಾಡಿಸ್ಕೊಂಡಿರ್ತಾರೆ ಮತ್ತು 3 ವರ್ಷಗಳ ತನಕ ಅವ್ರಿಗೆ ಗರ್ಭಿಣಿ ಆಗೋದು ಬೇಡ ಅಂತ ಇರುತ್ತೆ, ಆ ಒಂದು ಸಮಯದಲ್ಲಿ ಕಾಪಟ್ಟಿ ಎಲ್ಲ ಹಾಕಿಸ್ಕೊಳ್ಳೋದು ತುಂಬ ಸೂಕ್ತ ಅನಿಸುತ್ತೆ. ಹೀಗೆ ಅವರ ಒಂದು ಆರೋಗ್ಯಕ್ಕನುಗುಣವಾಗಿ, ದೇಹ ಸ್ಥಿತಿಗೆ ಅನುಗುಣವಾಗಿ ಅವರ ಒಂದು ನಿರೀಕ್ಷೆ ನೆಷ್ಟು ಎಷ್ಟು ಅಂತರ ಬೇಕು ಅದ್ರ ಮೇಲೆ ಅವರೊಂದು ಕಾಂಟ್ರಸೆಪ್ಷನ್ ಅಡಾಪ್ಟ್ ಮಾಡ್ಕೊಳ್ಳೋದು ಒಳ್ಳೆಯದು. ನಿಮಗೆ ಏನಾದರೂ ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾಗಿದ್ದಲ್ಲಿ